ಒಂದು ಮಾತಿದೆ, ಈ ಹಿರಿಯ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಉತ್ತರ ಕರ್ನಾಟಕ ನಮ್ಮಲ್ಲಿ ನಾವು ಹೇಳ್ತಿರ್ತೀವಿ, ಹಿರಿಯ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂದ್ರೆ ಅಕ್ಕ ಹೆಂಗಿರ್ತಾಳೆ ಮನೆ ಮಂದಿಯಲ್ಲ ಹಂಗೆ ಇರ್ತಾರೆ. ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿನೇ ಆ ರೀತಿಯಾದಂತಹ ನಡವಳಿಕೆಗಳನ್ನ ತೋರಿಸಿದಾಗ, ಒಬ್ಬ ರಾಜ್ಯಪಾಲರು ತನಿಖೆಗೆ ಆದೇಶವನ್ನ ಕೊಡ್ತಾರೆ, ಅನುಮತಿ ಕೊಡ್ತಾರೆ ಅಂತ ಹೇಳಿ ಅವ್ರ ವಿರುದ್ಧ ಪ್ರತಿಭಟನೆ ಆಗ್ತವೆ, ಚಪ್ಪಲಿಯನ್ನ ಬಳಸ್ತಾರೆ, ಬಾಯಿ ಬಂದಂಗೆ ಬೈತಾರೆ. ಇನ್ನು ಕೋರ್ಟಲ್ಲೂ ಕೂಡ ನೀವು ಹೇಳಿದ್ರೆ ಕೋರ್ಟಲ್ಲಿ ಹೈಕೋರ್ಟ್ನವರು ಹೇಳಿದ್ದಾರೆ ಮೇಲ್ನೋಟಕ್ಕೆ ಇದರಲ್ಲಿ ವಿಚಾರಣೆ ನಡೀಲೇಬೇಕು, ಯಾಕೆಂದರೆ ಬೇಕಾದಷ್ಟು ಮಾಹಿತಿ ಇದೆ ಅಂತ ಹೇಳ್ತಾರೆ. ಬೇರೆ ಬೇರೆ ವಿಚಾರ ಹೇಳಿದ್ದಾರೆ ಕೋರ್ಟಲ್ಲಿ, ಅದನ್ನು ಸ್ಪೆಷಲ್ ಕೋರ್ಟ್ನವರು ಒಪ್ಕೊಂಡು ಬಿಟ್ಟು ವಿಚಾರಣೆ ಆಗಬೇಕು, ವಿಚಾರಣೆಯನ್ನು ಲೋಕಾಯುಕ್ತ ಅಧಿಕಾರಕ್ಕೆ ಕೊಟ್ಟಿದ್ದಾರೆ, ಮತ್ತು 3 ತಿಂಗಳೊಳಗಡೆ ವಿಚಾರಣೆ ಮುಗಿಬೇಕಂತ. ಅದರ ನಂತರ ಕೂಡ ನಾನು ತಪ್ಪೇ ಮಾಡಿಲ್ಲ, ಆಯ್ತಪ್ಪ ನೀವು ತಪ್ಪು ಮಾಡಿಲ್ಲ, ಆದರೆ 54 ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಯಾಕೆ ವಾಪಸ್ ಕೊಟ್ಟರು? ಅಷ್ಟು ಹಣ ನಿಮ್ಮ ಹತ್ರ ಇದೆಯಾ? ನೀವು ಪ್ರಾಮಾಣಿಕವಾಗಿ ನಿಮ್ಮ ಮನೆಯವರು ಒಂದು ಮಾತು ಹೇಳಿದ್ರು, ನಮ್ಮ ಈಗ ಸಿದ್ದರಾಮಯ್ಯನವ್ರಿಗೆ ಎಲ್ಲರೂ ಈಗ ಈ ಕೇಸ್ಗಳು ಕೂಡ ಸಿಕ್ಕಪಟ್ಟೆ ಚರ್ಚೆ ಆಗ್ತಿದೆ, ಮೂಢ ಹಗರಣ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರ ಹೆಸರು ಬಂದಿರೋದು. ಅವ್ರೊಂದು ಮಾತು ಹೇಳ್ತಾರೆ, ನಾನು ಆ ರೀತಿ ಆಸ್ತಿ ಮಾಡೋದಾಗಿದೆ, 1000 ಕೋಟಿ ಮಾಡಿಬಿಡ್ತಾ ಇದ್ದೆ ಅಂತ ಮಾಡಿರ್ಬೋದು. ಇಲ್ಲದ 54 ಕೋಟಿ ಹೆಂಗೆ ವಾಪಸ್ ಕೊಡ್ತಾರೆ? ಒಬ್ಬ ವ್ಯಕ್ತಿ 54 ಕೋಟಿ ಬೆಲೆ ಬಾಳುವಂಥ ಆಸ್ತಿಯನ್ನು ಯಾವುದೇ ಒಂದು ಕಂಡೀಷನ್ ಹಾಕದೆ ವಾಪಸ್ ಕೊಟ್ಟಾಗ ಅದರ ಅರ್ಥ ಏನು? ಕೋರ್ಟ್ ಹೇಳಿದೆ ವಾಪಸ್ ಕೊಡಿ ಅಂತ, ಇಲ್ಲ ನಾನೇ ವಾಪಸ್ ಕೊಡ್ತಾ ಇದ್ದೇನೆ ಅಂತ. ಯಾವ ವ್ಯಕ್ತಿ, ಸಾಧಾರಣ ವ್ಯಕ್ತಿ, ತಾನು ಕಾನೂನು ಚೌಕಟ್ಟಲ್ಲಿ ಖರೀದಿ ಮಾಡಿದ ಜಮೀನನ್ನು ಕೋರ್ಟಲ್ಲಿ ಕೇಸ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳೋಕ್ಕೆ ಸಾಧ್ಯನಾ? ಎಷ್ಟು ಹಣ ಇರಬೇಕಾಗಾದ್ರೆ ಸ್ವಲ್ಪ ಯೋಚನೆ ಮಾಡೋಣ. ನಾನು ತಪ್ಪು ಮಾಡಿಲ್ಲ, ನನ್ನ ಮನೆಯವಳು ಖರೀದಿ ಮಾಡಿದ್ದಾಳೆ, ಅದರಲ್ಲಿ ಕಾನೂನಿಗೆ ವಿರುದ್ಧವಾದದ್ದು ಏನಿಲ್ಲ ಅಂತ ಹೇಳಿದ ನಂತರ ಮತ್ತೆ ಯಾಕ್ರಿ ವಾಪಸ್ ಕೊಡ್ತೀರಾ? ಕೇಸ್ ಫೇಸ್ ಮಾಡಿ, ಮತ್ತು ಕೋರ್ಟಲ್ಲಿ ಪ್ರೂವ್ ಆಗಲಿ, 1 ಕೋರ್ಟಲ್ಲ 2 ಅಲ್ಲ 3 ಕೋರ್ಟ್ ಹೋಗಿ ಪ್ರೂವ್ ಮಾಡಿ, ಅದು ಬಿಟ್ಟು ಬಿಟ್ಟು ವಾಪಸ್ ಕೊಡಿ. ಅಲ್ಲಿಗೆ ಮುಗೀತಾ? ಮುಗಿಯಲ್ಲ. ಇವತ್ತು ಜನ ಹೇಗಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡ್ತೀನಿ. ನೀವು ಹೇಳಿದ್ರಿ ಈ ಒಂದು ಹೈಕೋರ್ಟ್ನಿಂದ ಆದೇಶ ಬಂದಾಗ ಪ್ರತಿಯನ್ನು ನೋಡಿ, ನೀವು ಹೇಳಿದ್ರಿ ರಾಜೀನಾಮೆಯನ್ನು ಕೊಟ್ಟು ವಿಚಾರಣೆಯನ್ನು ಎದುರಿಸಲಿ ಅಂತ. ಹೌದು, ಆದರೆ ನಿಮ್ಮ ಆ ಮಾತನ್ನು ಇಟ್ಟುಕೊಂಡು ನಿಮ್ಮ ಇಂಟಿಗ್ರಿಟಿಯನ್ನೇ ಪ್ರಶ್ನೆ ಮಾಡುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ಗಳನ್ನು ಮಾಡ್ತಾರೆ, ನೀವೇನು ಮಾಡಿದ್ದೀರಿ, ನಿಮ್ಮ ಸಾಧನೆ ಏನೋ ಅದೆಲ್ಲ ಮರೆತು ಇವತ್ತು ಏನು ಹೇಳಿಕೆ ಕೊಟ್ಟಿದ್ದೀರಿ ಅದನ್ನು ಇಟ್ಟುಕೊಂಡೇ ನಿಮ್ಮನ್ನು ಜಡ್ಜ್ ಮಾಡುವಂಥ ಒಂದು ಪ್ರಯತ್ನಗಳು ಕೂಡ ನಡೀತು. ಅಂಥ ಪ್ರಯತ್ನಗಳನ್ನ ನೋಡಿದಾಗ ನೀವು ಹೇಗೆ ಭಾವಿಸ್ತೀರಿ ಅದನ್ನು? ಇದನ್ನು ನಾನು ಲೋಕಾಯುಕ್ತನಾಗಿದ್ದಾಗ ಬೇಕಾದಷ್ಟು ಕೇಳಿದ್ದೇನೆ, ನೋಡಿದ್ದೇನೆ. ಅದರಿಂದ ನನಗೇನಿದಿಲ್ಲ, ನಾನು ನನ್ನ ಆಸ್ತಿ ವಿವರ ಸರ್ಕಾರದ ನೌಕರನಾಗಿದ್ದಾಗ ಅದು ಸರ್ಕಾರಕ್ಕೆ ಹೋಗ್ತಾ ಇತ್ತು, ಅವ್ರದ್ದು RTIಯಲ್ಲಿ ಯಾರು ಕೇಳ್ಬೋದಿತ್ತು, ಯಾರು ಮಾಡೋಕ್ಕಾಗಿಲ್ಲ ಅಂತ. ತದನಂತರ ಲೋಕಾಯುಕ್ತಕ್ಕೆ ಬಂದವನೇ ನಾನು ಆಸ್ತಿ ವಿವರವನ್ನು ಹಾಕಿದ್ದೇನೆ. ನಾನು ನಿವೃತ್ತನಾದಾಗ ಎಷ್ಟಿತ್ತು ಅಂತ ಕೂಡ ಹಾಕಿದ್ದೇನೆ, ಬಂದಾಗ ಎಷ್ಟಿತ್ತು, ನಿವೃತ್ತನಾದಾಗ ಎಷ್ಟಿತ್ತು ಅಂತ. ತದನಂತರ ಪ್ರತಿ ವರ್ಷ ನಾನು ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ತಾ ಇದ್ದೇನೆ. ನಿವೃತ್ತನಾದ ನಂತರ ಭಾಳಷ್ಟು ಇನ್ಕಮ್ ಇತ್ತು ನನಗೆ. 2003 ಅದು ಪ್ರಾಕ್ಟೀಸ್ ನಿಲ್ಲಿಸಿದ್ದೇನೆ ನಾನು. ಆ ಕಾಲದಲ್ಲಿ ಬೇಕಾದಷ್ಟು ಮಾಡಿದ್ದೇನೆ, ಅದನ್ನು ತೋರಿಸ್ಕೊಟ್ಟಿದ್ದೇನೆ, ಯಾರು ಎಷ್ಟು ಕೊಟ್ಟರು ಅದರಲ್ಲಿ ಎಷ್ಟು ಟ್ಯಾಕ್ಸ್ ಕೊಟ್ಟಿದ್ದೇನೆ ಅಂತ ಕೊಟ್ಟಿದ್ದೇನೆ. ಆದರೆ ಹೇಳೋರ್ಗೆ ಏನು ಹೇಳ್ಬೋದಲ್ಲ? ಒಬ್ಬರು ಹೇಳಿದರು ಮುಖ್ಯಮಂತ್ರಿ ನನ್ನ ರಾತ್ರಿ ವೆಚ್ಚವನ್ನು ಲೆಕ್ಕ ಹಾಕಬೇಕಂತ. ನಾನು ಹೇಳಿದೆ ನನಗಿರೋದು 1 ಫ್ಲಾಟ್ 1 ಹೆಂಡತಿ ಅಂತ ಕೂಡ ಹೇಳಿದೆ. ಹೇಳುವವರು ಯಾರು? ಅದರಿಂದ ಅದೇ ಮಾಧ್ಯಮದ ವಿಚಾರ ಒಂದು ಹೇಳಬೇಕಾಗಿದೆ. ಇವತ್ತು ನೀವು ಆ ಫಿಲ್ಮ್ ಹೆಸರು ಹೇಳಲ್ಲ, ಫಿಲ್ಮ್ ಆ್ಯಕ್ಟರ್ ಬಗ್ಗೆ ನೀವು ಹೇಳಿದ್ರಲ್ಲ, ಒಂದು ದಿವಸಕ್ಕೆ ಎಷ್ಟು ಗಂಟೆ ಆತನ ಬಗ್ಗೆ ನೀವು ಇದು ತೋರಿಸ್ತಿದ್ರೆ ಟಿ ವಿಯಲ್ಲಿ? ಅರೆಸ್ಟ್ ಆದ ದಿವಸದಿಂದ ಇವತ್ತಿನವರೆಗೆ ಬೇರೆ ನ್ಯೂಸ್ ಇಲ್ವಾ? ಇದಕ್ಕೊಂದು ಉದಾಹರಣೆ ನಾನು ಕೊಡ್ತೇನೆ. ಅಂದರೆ ನಮ್ದು ಈಗ ನಾನು ಇಲ್ಲಿ ವೆಬ್ಸೈಟ್ ಹೆಡ್ ಆಗಿ ಇರ್ಬೋದು, ನಾನು ವೆಬ್ಸೈಟ್ ಎಡಿಟ್ ಮಾಡ್ತಿರೋದು. ನಮ್ಮಲ್ಲಿ ನಾವು ನೋಡ್ತಾ ಇದ್ದಾಗ ಬೇರೆ ಸುದ್ದಿಗಳು ಅದ್ಭುತವಾದ ಸುದ್ದಿಗಳನ್ನ ಹಾಕ್ತೀವಿ, ದಿನಕ್ಕೆ 134-145 ಸ್ಟೋರಿಗಳನ್ನ ಹಾಕಿರ್ತೀವಿ. ಆದರೆ ಈ ದರ್ಶನ್ ನಿನ್ನೆ ಬಿಡುಗಡೆ ಅಂತ ಬರ್ತಿದ್ದಾಗೇನೆ ನಂಬರ್ಸ್ ಕಂಪ್ಲೀಟ್ ಶೂಟ್ ಅಪ್ ಆಗುತ್ತೆ. ಅದಕ್ಕಿಂತ ಮೊದಲು ಹಂಗೇನೈತ್ರಿ ಅಂದ್ರೆ, ಇವತ್ತು ದರ್ಶನ್ ಬಾತ್ರೂಮ್ಗೆ ಹೋಗಿಲ್ಲ ಇಲ್ಲ, ಏನು ಅದೇ ಬರೋದು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಹೋಗೋದು ಆ ಒಂದು ಕಾಂಪಿಟೇಷನ್ ಅಲ್ಲಿ, ಅಥವಾ ಇರೋದ್ರಲ್ಲಿನೇ ಒಂದು ನೈತಿಕತೆಯನ್ನು ಉಳಿಸಿಕೊಂಡು ಬೇರೆ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸೋದು? ಪ್ರೊಫೆಷನಲ್ ನೈತಿಕತೆ ಬೇಕಾ ಬೇಡುವ? ನೀವು ಟಿವಿ ರನ್ ಮಾಡುವವರು, ಪ್ರಿಂಟೆಡ್ ಮೀಡಿಯಾದ ಬರುವವರು, ಜನರಿಗೆ ಮಾಹಿತಿ ಕೊಡೋಕ್ಕಾಗಿ ಬರ್ತಾ ಇದ್ದೀರ. ಈ ಮಾಹಿತಿ ಪ್ರತಿದಿನ ಒಬ್ಬನೇ ವಿಚಾರ ಇರೋದು ನಿಮ್ಮ ಹತ್ರ? ನಾನು ಇವಾಗ ನೋಡ್ತಾ ಇದ್ದೇನೆ, ನಾನು ಭಾಳಷ್ಟು ಸಮಯ ಟಿವಿ ನೋಡೋದ್ರಲ್ಲಿ ಇದು ಮಾಡಿ, ಅದರಲ್ಲಿ 85% ಒಬ್ಬರದ್ದೇ ನ್ಯೂಸ್. ಅವ್ರು ಇವತ್ತು ಬಾತ್ರೂಮ್ಗೆ ಹೋಗಲಿಲ್ಲ, ಅವ್ರು ಇವತ್ತು ಸ್ನಾನ ಮಾಡಿದರು, ಅವ್ರು ಇವತ್ತು ಬೆಗಿ ಬೆನ್ನೋ ಅಂತ ಮಲ್ಕೊಂಡಿದ್ರು, ಇದೇ ಬರ್ತದಲ್ಲ. ಇದು ಯಾಕೆ, ವಾಟ್ ಈಸ್ ದ ಬಿಗ್ ಐಡಿಯಾ? ಜೈಲಿಗೆ ಹೋದಾಗ ಆತ ಜೈಲಿಗೆ ಹೋದಪ್ಪ ಅಂತ ಹೇಳ್ಬೋದು. ಕೋರ್ಟ್ ಕೇಸ್ ಇದ್ದರೆ ಇವತ್ತು ಕೋರ್ಟಲ್ಲಿ ಈ ರೀತಿ ತೀರ್ಪು ಆಯ್ತು ಅಂತ ಹೇಳ್ಬೋದು. ಮತ್ತು ಇವಾಗ ಬೇಲ್ ಸಿಕ್ಕಿದೆ, ಬೇಲ್ ಸಿಕ್ಕಿದೆಯಪ್ಪ ಅಂತ. ಆ ಬೇಲ್ ಸಿಕ್ಕಿದ ಮೇಲೆ ಮನೆಯಲ್ಲಿ ಬಹಳ ಬೇಜಾರಿಂದ ಮಗನಿಗೆ ಹುಟ್ಟು ಹಬ್ಬಕ್ಕೆ ಇದು ಮಾಡಿ, ಯಾರಿಗೆ ಬೇಕು ಈ ಮಾಹಿತಿ? ಈಗ ಏನು ಮಾಡ್ತಾ ಇದ್ರಿ ಅಂದರೆ, ಮಾಧ್ಯಮದವರು ಜನರ ಮನಸ್ಸನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ.
ಮಾಧ್ಯಮ ಸಂವಿಧಾನದ ಒಂದು ಅಂಗ ಆಗದೇ ಇದ್ದರೂ ಕೂಡ ಜನರು ಅದನ್ನು ಆ ಮೂರು ಅಂಗಕ್ಕೆ ಹೋಲಿಸಿ ನಾಲ್ಕನೇ ಅಂಗ ಅಂತ ಒಪ್ಕೊಂಡಿದ್ದಾರೆ. ಆದರೆ ಸಂವಿಧಾನದಲ್ಲಿ ಇಲ್ಲ ಅದು, ಅದು ಜನರ ಪ್ರೀತಿಯಿಂದ ಆ ಮಟ್ಟಕ್ಕೆ ಹೋಗಿದ್ದೀರ. ಆ ಪ್ರೀತಿಯ ದುರ್ಬಳಕೆ ಆಗಬಾರ್ದು. ಅದೇ ಪ್ರಯತ್ನವಾಗಿ ಹೀಗಾಗಿ ನಾವು ಒಂದು ಸ್ಟ್ಯಾಂಡ್ ತಗೊಂಡಿದ್ದೀಗ ನಮ್ಮ ಟಾಕ್ ಟಾನಿಕ್ ಅನ್ನು ತೆಗೆದುಕೊಂಡ್ರು ಕೂಡ ಈ ಸಂದರ್ಭದಲ್ಲಿ ಅಸ್ಪೈರಿಂಗ್ ಜನರೇಷನ್ ಅನ್ನು ಇನ್ಸ್ಪೈರ್ ಮಾಡಲೇಬೇಕು ಅನ್ನುವಂಥ ಕಾರಣದಿಂದಾಗಿ ನಾವು ಇದನ್ನು ತಗೊಂಡಿರುವಂಥ ತೋರಿಸ್ಕೊಳ್ಳಿ. ಅನ್ಯಾಯ ಎಲ್ಲಿ ಆಗಿದೆ ಅದೇ ರೀತಿ ನ್ಯಾಯ ಎಲ್ಲಿ ಸಿಕ್ಕಿದೆ ಎರಡನ್ನು ಹೋಲಿಸಿ ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವಂಥ ದಾರಿ ವೀಕ್ಷಕರಿಗೆ ಕೊಡಬೇಕು. ಅದು ಬಿಟ್ಟು ಇಲ್ಲ ನಮ್ಮ ಪಬ್ಲಿಕ್ ಡಿಮಾಂಡ್ ಯಾವುದೇ ರೀತಿಯಲ್ಲಿ ಅದರಲ್ಲಿ ಹೋಗ್ತದೆ. ಪಬ್ಲಿಕ್ ಡಿಮಾಂಡ್ ಒಬ್ಬರು ವಿಚಾರದಲ್ಲಿ ಮಾತ್ರ ಅಲ್ಲ, ಯಾವ್ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ. ಈಗ ನಿಮ್ಮ ಒಂದು ನೋಡಿದರೆ ಈ ನಾವು ರಾಮಾಯಣದ ಬಗ್ಗೆ ಸಾಮಾನ್ಯವಾಗಿ ಮಾತಾಡುವಾಗ ಉತ್ತರಾಖಂಡ ಬಂದಾಗ ಯಾವಾಗಲೂ ಕೂಡ ಒಂದು ವಿಶೇಷ ಚರ್ಚೆಯನ್ನು ಹುಟ್ಟಾಕುವಂಥ ಒಂದು ಪ್ರಯತ್ನ ಅದರಲ್ಲಿ ಇತ್ತು ಇಲ್ಲ ಅಥವಾ ಹಾಗಿತ್ತು ಹೀಗಿತ್ತು ಅಂತ ಚರ್ಚೆಗಳಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ನೀವು ಲೋಕಾಯುಕ್ತರು ಇದ್ದಾಗ ನಿಮ್ಮ ಉತ್ತರಾರ್ಧ ಅಂದರೆ ಉತ್ತರ ಭಾಗದಲ್ಲಿ ಬಂದಾಗ ಅದರಲ್ಲೂ ಕೊನೆಯ 2-3 ವರ್ಷಗಳು ನಮ್ಮ ಇಡೀ ರಾಜ್ಯದಲ್ಲದೆಲ್ಲ ಇಡೀ ದೇಶದಲ್ಲಿ ಅನ್ಪ್ರೆಸಿಡೆಂಟೆಡ್ ಆಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಂಡ್ರಿ. ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗಳು ಒಬ್ಬರು ಜೈಲಿಗೆ ಹೋದ್ರು, ಜೈಲಿಗೆ ಹೋಗ್ಬೇಕಾಗುತ್ತೆ, 3 ಜನರ ವಿರುದ್ಧ FIR ಆಗುತ್ತೆ, ಒಬ್ಬರು ರಾಜೀನಾಮೆ ಕೊಡಬೇಕು ಜೈಲಿಗೆ ಹೋಗ್ತಾರೆ, ಮತ್ತೊಬ್ಬ ಮಂತ್ರಿ ಅವತ್ತು ನೋಡಿದರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಆ ಒಂದು ಹಂತ ಹೋಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನೀವು ಅದನ್ನು ನೀವು ಕೊಟ್ಟಂಥ ವರದಿಯನ್ನು ಆಧರಿಸಿ ಆ ವ್ಯಕ್ತಿ ಕೂಡ 4 ವರ್ಷ ಒಂದು ಆಂಧ್ರದ ಜೈಲಿನಲ್ಲಿರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಸತೀಶ್ ಸೈಲ್ ಕಾಂಗ್ರೆಸ್ನ MLA ಇರುವಂಥವ್ರು ಮೊನ್ನೆ ಕೋರ್ಟ್ ಶಿಕ್ಷೆ ಮಾಡಿದೆ, 7 ವರ್ಷ ಜೈಲು ಶಿಕ್ಷೆ ಆಗಿರುವಂಥದ್ದು. ನೀವು ಆ ಘಟನೆಗಳನ್ನು ರಿಕಾಲ್ ಮಾಡಿಕೊಂಡಾಗ ಹೇಗೆ ಇವತ್ತು ರಿಕಾಲ್ ಮಾಡ್ಕೋತೀರಿ ಈ ಒಂದು ಸಂದರ್ಭದಲ್ಲಿ ಕುಳಿತುಕೊಂಡಾಗ? ನೋಡ್ರಿ, ನನಗೆ ಚಿಕ್ಕವನಾಗಿದ್ದಾಗಿನ ದಿವಸದಿಂದಲೂ ನನ್ನ ಪೋಷಕರು ಕಲಿಸಿದಂಥ ಇದು, ಇದು ಮಾಡು ಇದು ಮಾಡು ಬೇಡ ಅಂತ. ನನ್ನ ತಂದೆಯವರು ಕಾಲವಾಗುವಾಗ ನೆಟ್ಟೆ ಅನ್ನುವ ಗ್ರಾಮದಲ್ಲಿ 2 ರೂಮಿನ ಮನೆ, ಒಂದು ಗ್ರಾಮದಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜು, ಲೋಕಾಯುಕ್ತ ಸ್ಪೀಕರ್, ಇನ್ನಾರ್ಯಾದ್ರು ಇದ್ದಾರೆ ಅಂತ ಹಳ್ಳಿಯಲ್ಲಿ ಯೋಚನೆ ಮಾಡಿ ಅವ್ರು ಹೇಳ್ಕೊಟ್ಟಂಥ ವಿಚಾರ, ಇದ್ದದ್ರಲ್ಲೇ ತೃಪ್ತಿ ಪಡ್ಕೊಳ್ಳಿ, ಪ್ರಯತ್ನ ಮಾಡಿ, ಆದರೆ ಪ್ರಯತ್ನ ಸರಿದಾರಿಯಲ್ಲಿ ಇರಬೇಕಂತ. ಅದನ್ನು ನಾನು ಪಾಲಿಸಿಕೊಂಡು ಬಂದಿದ್ದೇನೆ. ನಾನು ನನ್ನ ಜೀವನ ಇಸ್ ಓಪನ್ ಬುಕ್, ಯಾರು ಏನು ಬೇಕಾದರೂ ನೋಡಿ, ಎಲ್ಲಿ ಬೇಕಾದರೂ ಇದೆ ಅದು ನಾನು ಮಾಡಿದ್ದೆ. ಆ ಹಿನ್ನೆಲೆಯಲ್ಲಿ ನಾನು ಈ ಹುದ್ದೆಗೆ ಬಂದಾಗ ಈ ಹುದ್ದೆಯ ಜವಾಬ್ದಾರಿ ನನಗೆ ಮೊದಲೇ ಗೊತ್ತಿತ್ತು. ಯಾಕಂದರೆ ನಾನು ಅಡ್ವೊಕೇಟ್ ಜನರಲ್ ಆಗಿದ್ದಾಗ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದದ್ದು, ಆವಾಗ ಒಪಿನಿಯನ್ ಕೊಡುವಾಗ ಇದರ ಬಗ್ಗೆ ಮಾಹಿತಿ ನನಗೆ ಇತ್ತು. ಆ ಹುದ್ದೆಗೆ ಬೇರೆ ಹುದ್ದೆಯಲ್ಲಿದ್ದೆ ನಾನು ಡೆಲ್ಲಿಯಲ್ಲಿ, ಅದನ್ನು ಬಿಟ್ಟುಬಿಟ್ಟು ಈ ಹುದ್ದೆಯನ್ನು ಒಪ್ಪಿಕೊಂಡು ಬಂದೆ. ಆ ಗಣಿ ವರದಿಯನ್ನು ನನಗೆ ಒಪ್ಪಿಸಿದರು. ಅದನ್ನು ವಿಚಾರಣೆ ಮಾಡುವಾಗ ನನಗೆ ಭಾಳಷ್ಟು ಮಾಹಿತಿ ಬಂತು. ಆ ಮಾಹಿತಿ ಜೊತೆ ನನ್ನ ದೊಡ್ಡ ಶಕ್ತಿ ಅಂದರೆ ನನ್ನ ಜೊತೆ ಇದ್ದಂಥ ಅಧಿಕಾರಿಗಳು. ಅಂದು ಯಾರಿಗೂ ಬೇಡದಂಥ ಅಧಿಕಾರಿಗಳನ್ನು ಅಲ್ಲಿ ಕಳಿಸ್ತಾ ಇದ್ದರು. ಯಾಕೆಂದರೆ ಅವರು ತಪ್ಪು ಮಾಡೋಕ್ಕೆ ಹೇಳಿದ್ರೆ ಇವ್ರು ಒಪ್ತಾ ಇರಲಿಲ್ಲ, ಅವರನ್ನು ಟ್ರಾನ್ಸ್ಫರ್ಗೆ ಇನ್ಸರ್ ಮಾಡ್ತಾಯಿದ್ರು. ಇಲ್ಲದೆ ಇಲ್ಲಿ ಲೋಕಾಯುಕ್ತದಲ್ಲಿ ಏನು ಮಾಡೋಕ್ಕೆ ಇಲ್ಲ ಅಂತ ಅಷ್ಟರವರೆಗೆ ವೆಂಕಟಾಚಲನವ್ರು ಬಂದಾಗ ಮಾತ್ರ ಗೊತ್ತಾಯಿತು ಲೋಕಾಯುಕ್ತ ಇದೆ ಅಂತ. ಅದಕ್ಕೆ ಹಿಂದಿನಿಂದ ಯಾರಿಗೂ ಗೊತ್ತಿರಲಿಲ್ಲ ಲೋಕಾಯುಕ್ತ ಇತ್ತು ಅಂತ. ಅದನ್ನು ನಾನು ನೀವು ವೆಂಕಟಾಚಲ ಅವ್ರ ಹೆಸರು ಹೇಳೋದ್ರಿಂದ ನಾನು ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ. ಅವರು ಲೋಕಾಯುಕ್ತನ ಒಂದು ರೀತಿಯಿಂದ ಜನಮಾನಸಕ್ಕೆ ತಲುಪಿಸ್ಬಿಟ್ರು ಹೇಗೆಲ್ಲ ಮಾಡಬಹುದು ಅಂತ. ಆದರೆ ಅವರು ತಂದಂಥ ಅವರು ನೋಡಿದಂಥ ಟಾರ್ಗೆಟ್ಗಳು ಅಥವಾ ಅವರು ಮಾಡಿದಂಥ ಅರೆಸ್ಟ್ಗಳಿಸಿರ್ಬೋದು ಅಥವಾ ಕೇಸ್ಗಳನ್ನು ಅವ್ರು ಫೈಲ್ ಮಾಡಿಸಿರುವಂಥದ್ದು ಇರ್ಬೋದು, ನೀವು ಮಾಡಿದಂಥದ್ದು ಅದರ ಮುಂದಿನ ತುಂಬ ದೊಡ್ಡ ಲೀಪ್ ಆಫ್ ಫೇತ್ ಆ ಸಂದರ್ಭ ನನಗೆ ಒದಗಿ ಬಂತು. ಅವ್ರಿಗೆ ಇರಲಿಲ್ಲ ಏನೋ ನಂಗೆ ಗೊತ್ತಿಲ್ಲ. ಅದು ಕೂಡ ಗಣಿ ವರದಿ ಕೊಟ್ಟದ್ರಿಂದ ಇನ್ನೂ ಜಾಸ್ತಿಯಾಗಿ ನನಗೆ ಮಾಹಿತಿಗಳು ಬರೋಕ್ಕೆ ಶುರು ಆದವು. ಆದರೆ ನನ್ನ ಇಫ್ ಎಟ್ ಆಲ್ ದೇರ್ ಈಸ್ ಅನ್ ಸಕ್ಸಸ್, ಅದು ದಟ್ಸ್ ಬಿಕಾಸ್ ಆಫ್ ಮೈ ಆಫೀಸರ್ಸ್. ಎವ್ರಿ ಒನ್ ಆಫ್ ದೆಮ್ ವೆರ್ ಸೋ ಗುಡ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಆಲ್. ಇಟ್ ಕುಡ್ ಬಿ ಪೊಲೀಸ್ ಆಫೀಸರ್ಸ್, ಅವರು ಮತ್ತು ಬೇರೆ ಡಿಪಾರ್ಟ್ಮೆಂಟಿಗೆ ಸೇರಿದವರಿಗಾಗಿರಬೇಕು, ಎಲ್ಲರೂ ಅಷ್ಟೇ ಪ್ರತಿ ಹೊಂದಿದೆ. ನಾನು ಅವರಿಗೆ ಭರವಸೆ ಕೊಡ್ತಾ ಇದ್ದೆ, ನೀವು ಧೈರ್ಯದಿಂದ ಮಾಡಿದಂಥ ಕೆಲಸಕ್ಕೆ ನಾನು ಖಂಡಿತವಾಗಿ ಜವಾಬ್ದಾರಿ ಅಂತ. ಅದನ್ನು ಕೂಡ ನಿಭಾಯಿಸಿದ್ದೇನೆ. ಒಬ್ಬ ಅಧಿಕಾರಿಯನ್ನು ಮಂತ್ರಿಗಳು ಬಂದು ನನ್ನನ್ನು ಮೀಟ್ ಮಾಡಿ ಅಂದಾಗ ಆತ ನಾನು ಬರಲ್ಲ ಯಾಕಂದರೆ ಈ ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿದಾಗ ಅವನನ್ನು ಫೋನ್ನಲ್ಲಿ ಅಮಾನತಲ್ಲಿಡ್ತಾರೆ. ಆವಾಗ ನಾನು ಸರ್ಕಾರವನ್ನು ಕೇಳಿದಾಗ ಇಲ್ಲ ಅದು ಅಮಾನತಲ್ಲಿಟ್ಟಾಯಿತು, ನೀವು ಹೌದು ಅವರು ನೀವು ಕೋರ್ಟಿಗೆ ಹೋಗಿ ಅಂತ ಹೇಳಿದ್ರು. ನಾನು ಹೇಳಿದೆ ಕೋರ್ಟಿಗೆ ಹೋಗಬೇಕು ಬೇಡವ ಅಂತ, ನನಗೂ ಕೂಡ ಕಾನೂನು ಗೊತ್ತಿದೆ ಅಂತ ನನ್ನ ಕೈಯಲ್ಲೇ ರಾಜೀನಾಮೆ ಬರೆದುಬಿಟ್ಟು ಗವರ್ನರಿಗೆ ಕಳಿಸಿದ್ದೀವಿ. ಒಬ್ಬ ಅಧಿಕಾರಿಯನ್ನು ರಕ್ಷಿಸುವಂಥ ಅಧಿಕಾರ ನನಗೆ ಇಲ್ಲದೇ ಇದ್ದರೆ ನಾನು ಹುದ್ದೆಯಲ್ಲಿ ಇರೋಕ್ಕೆ ಅರ್ಹನಲ್ಲ ಅಂತ. ಅಂಥ ಅಧಿಕಾರಿಗಳಿದ್ದಾರೆ, ಆದ್ದರಿಂದಾಗಿ ನಾನು ಈ ರೀತಿ ಮಾಡಿದೆ. ಅವ್ರು ಮೋಸಗಾರ 2010 ನೀವು ರಾಜೀನಾಮೆ ಕೊಡ್ತೀರಿ, ಆಮೇಲೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಗ್ತವೆ, ಜನ ಕೂಡ ಮೋಸ್ಟ್ಲಿ ಅಷ್ಟು ಒಬ್ಬ ಅಧಿಕಾರಿಗೋಸ್ಕರ ಬೀದಿಗಿಳಿದಿದ್ದ ಆ ಸಂದರ್ಭನೇ ಅನಿಸುತ್ತೆ.
ನಿಮ್ಮನ್ನು ವಾಪಸ್ ಬರಬೇಕು ಅದ್ವಾನಿ ಅವರು ಅಮಾನತನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಹೇಳ್ತಾರೆ ನಾನು ಅವಾಗ ರಾಜೀನಾಮೆ ವಾಪಸ್ ಪಡ್ತಾರೆ ಅಂತ ಒಂದು ಪ್ರೆಷರ್ ಅಂದ್ರೆ ನೀವು ಅವಾಗ ನೀವು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಒಬ್ಬ ಬಿಜೆಪಿ ಮುಖ್ಯಮಂತ್ರಿನೇ ಇರ್ತಾರೆ ಅವರು ಜೈಲು ಬಂದಾಗ ಇದ್ದದ್ದು ಕುಮಾರಸ್ವಾಮಿ ಅದಾದ್ಮೇಲೂ ಕೂಡ ಯಡಿಯೂರಪ್ಪನವ್ರು ಜೈಲು ಹೋಗೋದಕ್ಕೂ ನಿಮ್ಮ ವರದಿ ಮುಖ್ಯವಾಗಿ ಕಾರಣ ಆಗುತ್ತೆ ಆದ್ರೆ ಬಿ ಕೆ ಹರಿಪ್ರಸಾದ್ ಅವರು ನಿಮ್ಮೇಲೆ ಅವತ್ತು ಆರೋಪ ಮಾಡ್ತಾರೆ ಇವರು ಅಡ್ವಾಣಿ ಅವ್ರು ಹೇಳಿದಕ್ಕೆ ವಾಪಸ್ ಬಂದಿದ್ದಾರೆ ಅಂದ್ರೆ ಇವ್ರು ಬಿಜೆಪಿ ಪರ ಇದ್ದಾರೆ ಅಂತೇಳಿ ಹಾಗಿದ್ರೆ ಯಾವ ಆಧಾರದಲ್ಲಿ ಈ ತರ ರಾಜಕಾರಣಿಗಳು ಮಾತಾಡಿದಾಗ ಹೇಗೆ ಉಳಿಯುತ್ತೆ ಅಂತ ಒಬ್ಬ ಈಗ ನೀವು ಅದನ್ನ ಎದುರಿಸಿದ್ರಿ ಆದ್ರೆ ಸಣ್ಣ ಪುಟ್ಟ ಇರುವಂತ ಅಧಿಕಾರಿಗಳಿಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಇದನ್ನೆಲ್ಲ ಹೇಗೆ ಎದುರಿಸೋದು ರಾಜಕೀಯ ಒಬ್ಬ ಸರಕಾರಿ ನೌಕರನಾಗಿ ಬರುವವನಲ್ಲಿ ಈ ಧೈರ್ಯ ಇರಬೇಕು ಇಲ್ಲದ್ರೆ ಬರಬಾರ್ದು ತಾನು ತನ್ನ ಕಾರ್ಯದಿಂದ ಜನರಿಗೆ ಸಹಾಯ ಆಗಬೇಕು ಹೊರತು ಮೋಸ ಆಗಬಾರ್ದು ಅನ್ನುವ ಭಾವನೆ ಇದ್ದವರಲ್ಲಿ ಇವತ್ತೇನಾಗಿದೆ ಅಂದರೆ ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಇದರಲ್ಲಿ ನನಗೇನಿದೆ ಅನ್ನೋದು ಭಾಳ ಮುಖ್ಯವಾದದ್ದು ಆ ಭಾವನೆ ಇರಬಾರ್ದು ಆ ಹಿನ್ನೆಲೆಯಲ್ಲಿ ಹಿಂದೆ ಎಂಥ ಅಧಿಕಾರಿಗಳು 100ರಲ್ಲಿ 95% ಇದ್ದರು ಇವತ್ತು ಉಲ್ಟಾಗಿದೆ ಅದಕ್ಕೆ ಕಾರಣ ಏನಂತ ನಾನು ಹೇಳಿದೆ ಈ ರೋಗ ಇದು ದುರಾಸೆ ಅನ್ನುವ ರೋಗ ಅದು ಇನ್ ಹೈಲಿ ಇನ್ಫೆಕ್ಷಿಯಸ್ ಡಿಸೀಸ್ ಅದು ಓ ಅವ್ನು ಮಾಡ್ತಾ ಇದ್ದಾನೆ ನಾನು ಯಾಕೆ ಮಾಡಬಾರ್ದು ಮನೆಯವರು ಹೇಳ್ತಾರೆ ನೋಡಿರಿ ಅವರು ದೊಡ್ಡ ಮನೆಗೆ ಹೋಗಿದ್ದಾರೆ ನೀವು ಇನ್ನೂ ಇಲ್ಲೇ ಇದ್ದೀರಿ ನಿಮಗಿಂತ ಕೆಳಗಿನ ಆಫೀಸರು ಅಷ್ಟು ಮಾಡಿದ್ದಾರೆ ಇಷ್ಟೆಲ್ಲ ತೋರಿಸ್ಕೊಟ್ಟು ಅವ್ರ ಭಾವನೆಯನ್ನು ಬದಲಾಯಿಸ್ತಾ ಇದ್ದಾರೆ ಯಾಕೆಂದರೆ ಸಮಾಜ ಅದನ್ನು ಒಪ್ಕೊಂಡು ಬಿಟ್ಟಿದೆ ಸಮಾಜ ಅಂಥವ್ರನ್ನು ಬಹಿಷ್ಕರಿಸ್ತಾ ಇದ್ದರೆ ಮಿಕ್ಕಿದವ್ರು ಹೋಗ್ತಾ ಇರಲಿಲ್ಲ ಸಾಮಾಜಿಕ ಒಪಿನಿಯನ್ಗೆ ಭಾಳ ಗೌರವ ಇದೆ ಆದ್ದರಿಂದ ಹಿಂದೆ ಎಲ್ಲ ಸರ್ಕಾರಿ ಕೆಲಸಕ್ಕೆ ಯಾಕೆ ಹೋಗ್ತಾ ಇದ್ರೆ ಸಂಬಳ ಖಾಸಗಿಯಲ್ಲಿ ಜಾಸ್ತಿ ಇತ್ತು ಆದರೆ ಒಬ್ಬ ಸರ್ಕಾರಿ ನೌಕರ ಅಂದರೆ ಏ ಆಫೀಸರ್ ರೀ ಅನ್ನೋ ಭಾವನೆ ಇತ್ತು ಇವತ್ತು ಆಫೀಸರ್ನ ಕರೆಯೋದಿದ್ರೆ ದೊಡ್ಡ ಮನುಷ್ಯನು ಅವನಿಗೆ ನಮ್ಮ ಪರವಾಗಿದ್ದರೆ ಎಲ್ಲ ನಮ್ಮ ಕೆಲಸ ಮಾಡಿಸ್ಕೊಳ್ಬೋದು ಇವತ್ತು ಮತ ಹಾಕುವವರು ಕೂಡ ಆತನಿಂದ ನನಗೇನು ಸಹಾಯ ಆಗ್ಬೋದು ಅನ್ನೋದನ್ನು ಮಾತ್ರ ತಿಳ್ಕೊಂಡಿದ್ದಾರೆ ಹೊರತು ಸರ್ಕಾರಿ ಕಚೇರಿಗಳಲ್ಲಿರೋ ಏಜೆಂಟ್ಗಳು ಸಾಹೇಬರುಗಳಾಗಿದೆ ಹೌದೌದು ಅದು ಮೂರನೇ ಕೆಲಸ ಶುರುವಾಗಿದೆ ಇವಾಗ ಏಜೆಂಟ್ ಅನ್ನೋದು ಹಿಂದೆ ಇರಲಿಲ್ಲ ಇವಾಗ ಎಲ್ಲ ಏಜೆಂಟ್ಗಳ ಮುಖಾಂತರನೇ ಕೆಲಸ ನಡೆಸೋದು ಅಲ್ಲಿ ಹೋಗಿ ಹಣ ಕೊಡುವುದು ಅವ್ರ ಕೈಯಲ್ಲಿ ಆರ್ಡರ್ ತಗೊಳ್ಳೋದು ಬರುವುದು ಇದೇ ಆಗಿದೆ ಅದರಿಂದಾಗಿ ನಾನು ಹೇಳೋದು ಇದಕ್ಕೆ ಬೇರೆ ದಾರಿ ಇಲ್ಲ ನೀವು ಯಾವ ರೀತಿಯಲ್ಲಿ ಹುಡುಕಿ ಕಾನೂನಿನಲ್ಲಿ ದಾರಿ ಇದೆ ಆ ಕಾನೂನು ದಾರಿ ಸರಿ ದಾರಿ ಅಲ್ಲ ಈಗ ನೀವು ಪ್ರಾಮಾಣಿಕರಿದ್ದೀರಿ ಅನ್ನೋದಾದರೆ ಒಂದು ಕಡೆ ನಿಮ್ಮ ಪ್ರಾಮಾಣಿಕತೆಗೆ ಮುಖ್ಯ ಕಾರಣ ಒಂದು ನಿಮ್ಮ ಒಂದು ದೃಢ ನಿರ್ಧಾರದ ಜೊತೆಗೆ ನಿಮ್ಮ ಕುಟುಂಬ ಸಪೋರ್ಟ್ ಅಷ್ಟೇ ಬೇಕಾಗುತ್ತಲ್ಲ ಯಾಕಂದ್ರೆ ನಾವು ಎಷ್ಟೋ ಸರಿ ನೋಡ್ತೀವಿ ಪತ್ನಿನೋ ಪತಿನೋ ದುರಾಸೆ ಇಟ್ಕೊಂಡು ನೀನು ಮಾಡಲೇಬೇಕು ನಂಗೆ ಅದನ್ನು ತುಂಬ ಇದನ್ನು ತುಂಬ ಅಂತ ಅದು ಎಷ್ಟು ಮುಖ್ಯ ಆಗುತ್ತೆ ಅಂತ ಕುಟುಂಬ ಅದು ಬಿಟ್ಬಿಡಿ ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಅದರ ಜೊತೆ ನಗದು ಕೂಡ ಕೊಟ್ಟಿದ್ದಾರೆ ಒಂದು ರೂಪಾಯಿ ಇಟ್ಕೊಂಡಿಲ್ಲ ಎಲ್ಲದನ್ನು ಕೂಡ ಸರ್ಕಾರಿ ಸಂಸ್ಥೆಗಳಿಗೆ ಕೊಟ್ಟಿದ್ದೇನೆ ಒಂದೆರಡು ಖಾಸಗಿ ಕೊಟ್ಟಿದ್ದೇನೆ ಇವಾಗ ನಿಮಾನ್ಸಿ ಕೊಟ್ಟಿದ್ದೇನೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೊಟ್ಟಿದ್ದೇನೆ ಮತ್ತು ಕಿಡ್ನಿ ಆಸ್ಪತ್ರೆಗೆ ಕೊಟ್ಟಿದ್ದೇನೆ ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆಗೆ ಕೊಟ್ಟಿದ್ದೇನೆ ಈ ರೀತಿ ಒಂದು ನಯ ಪೈಸೆ ಸಿದ್ಧಗಂಗಾ ಮಠದವರು 51,000 ಕೊಟ್ಟರು ಪ್ರಶಸ್ತಿ ಕೊಟ್ಟರು ಒಂದು ಅದನ್ನು ಕೂಡ ಹೇಳಿದರೆ ನಿಮ್ಮ ಆಸ್ಪತ್ರೆ ರನ್ ಮಾಡ್ತಾ ಇದ್ರೆ ನೀವೇ ಇಟ್ಕೊಳ್ಳಿ ಅಂತ ಒಂದು ಸಂಸ್ಥೆಯವರು 1 ಕೋಟಿ ರೂಪಾಯಿ ಕೊಟ್ಟರು ಆವಾಗ ನನ್ನ ಬ್ಯಾಂಕಲ್ಲಿ 1 ಕೋಟಿ ಇರಲಿಲ್ಲ ಅದನ್ನು ಭಾರತದ ಯೋಧರಿಗೆ ಕೊಟ್ಟೆ ಅದು ಆವಾಗ ನನ್ನ ಮನೆಯವರಿಗೆ ಯಾಕ್ರಿ ಇದೇ ನಿಮಗೆ ಲಂಚ ಕೊಟ್ಟರು ಯಾಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬೇಡ ನಾವು ಈ ಸರ್ಕಾರಿ ಕೆಲಸದಲ್ಲಿರುವವರು ನಾವು ಅದು ಗಿಫ್ಟನ್ನು ತಗೊಳ್ಬಾರ್ದು ಇನ್ನೇನು ತಗೊಳ್ಬಾರ್ದು ಮತ್ತು ಜನರ ಒಂದು ಭಾವನೆಯಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಿಬಿಟ್ಟು ನಾನು ಸಂಪೂರ್ಣ ಹಣವನ್ನು ನನ್ನ ಅಕೌಂಟಿಗೆ ಬಂದೇ ಇಲ್ಲ ಅಲ್ಲಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ ನಿಮ್ಮ ಸಕ್ಸಸ್ನಲ್ಲಿ ನಿಮ್ಮ ಕುಟುಂಬದ ಪಾತ್ರ ಎಷ್ಟಿದೆ ಭಾಳಷ್ಟಿದೆ ಭಾಳ ಖಂಡಿತವಾಗಿ ನನ್ನ ಮಕ್ಕಳಿಲ್ಲ ಆದರೆ ನನ್ನ ಪತ್ನಿಯ ಸಪೋರ್ಟಿಂದ ನಾನು ಇವತ್ತು ಈ ಧೈರ್ಯವಾಗಿ ಇದನ್ನೆಲ್ಲ ಎದುರಿಸ್ಬೋದಾಗಿದೆ ಯಾಕಂದರೆ ಆ ಟೈಮನ್ನು ನಾವು ನೆನೆಸ್ಕೊಂಡ್ರೆ ಇವತ್ತು ಕೂಡ ಒಂದು ರೀತಿಯಿಂದ ಅದು ಯಾವುದೋ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅನ್ನಿಸ್ಬಿಡುತ್ತೆ ಆ ಬೆಲಕೇರಿ ಪ್ರಕರಣ ಇರಬಹುದು ಅಥವಾ ಅವತ್ತು ಅಕ್ರಮ ಅದಿರನ್ನು ಸಾಗಣೆ 11,000 ಮೆಟ್ರಿಕ್ ಟನ್ನಷ್ಟು ಅದಿರನ್ನು ಸಾಗಣೆ ಮಾಡಿದ್ದು ಮನೆ ಸತೀಶ್ ಜೈಲ್ ಅವರಿಗೆ ಶಿಕ್ಷೆ ಆಗುತ್ತೆ ಘಟಾನುಘಟಿಗಳು ಅವರ ಒತ್ತಡಗಳು ಅವತ್ತು ನಿಮಗೆ ಪರ್ಸನಲ್ ಥ್ರೆಟ್ಸ್ಗಳು ಬಂದಿರುವಂಥದ್ದು ಖಂಡಿತ ಬಂದಿತ್ತು ಪ್ರೆಷರ್ ಬಂದಿತ್ತು ಅವರ ಹೆಸರು ಹಾಕಬೇಡಿ ಇವ್ರ ಹೆಸರು ಹಾಕಬೇಡಿ ನಿಮಗೇನು ಯಾವ ಹುದ್ದೆ ಬೇಕು ಗವರ್ನರ್ ಹುದ್ದೆ ಬೇಕಾ ಇನ್ನೇನು ಹಣ ಬೇಕಾ ಅದೆಷ್ಟು ನಾನು ಹೇಳಿದೆ ನನ್ನನ್ನು ಖರೀದಿ ಮಾಡುವ ಶಕ್ತಿ ನಿಮ್ಮಲ್ಲಿ ಯಾರಲ್ಲೂ ಇಲ್ಲ ಇನ್ನೊಂದು ಸಲ ಈ ಮನೆಗೆ ಈ ಕಾರಣಕ್ಕೆ ನೀವು ಬಂದರೆ ನೀವು ವಾಪಸ್ ನಿಮ್ಮ ಮನೆಗೆ ಹೋಗಲ್ಲ ಅಂತ ಧೈರ್ಯವಾಗಿ ಹೇಳ್ತೀನಿ ಇವಾಗ ನೋಡಿ ನನ್ನ ಆಫೀಸ್ ಟೇಬಲ್ ಮೇಲೆ ಒಂದು CCTV ಕ್ಯಾಮ್ರಾ ಹಾಕಿದ್ದೇನೆ ಯಾಕಂದರೆ ಯಾರು ನಾಳೆ ಯಾರಾದರೂ ಬರ್ಬೋದು ಮಹಿಳೆಯವರು ಬರ್ಬೋದು ನನ್ನ ಮೇಲೆ ಅತ್ಯಾಚಾರ ಮಾಡಿದೆ ಅಂತ ಹೇಳ್ಬೋದು ಇಲ್ಲದ್ರೆ ಆ ರೀತಿ ಹೇಳಿದೆ ಈ ರೀತಿ ಹೇಳಿದೆ ಈ CCTVಲ್ಲಿ ಎಲ್ಲ ರೆಕಾರ್ಡ್ ಆಗ್ತದಲ್ಲ ಕಂಟಿನ್ಯೂಸ್ 24 ಅವರ್ಸ್ ರೆಕಾರ್ಡ್ ಆಗ್ತಾ ಇರ್ತದೆ ಅದು ಹಾಕಿದ್ದೇನೆ ಯಾಕೆ ನನ್ನಲ್ಲಿ ಏನಾದರೂ ನ್ಯೂನ್ಯತೆ ಇದ್ದರೆ ಅದು ಅದರಲ್ಲಿ ಬರ್ತದಲ್ಲ ಬಟ್ ಶಿ ಹ್ಯಾಸ್ ಸಪೋರ್ಟೆಡ್ ಮೀ ರೈಟ್ ಥ್ರೂ